ಇವಾಗ ಹಿಂದಿನ ಸೂತ್ರದಲ್ಲಿ ಅನುಪಪತ್ತೇಸ್ತು ನ ಶರೀರ ಅಂತ ಒಂದೇ ಜೀವ ಅನೇಕ ಶರೀರದಲ್ಲಿ ಇರುವುದು ಸಾಧ್ಯ ಇಲ್ಲ ಆದ್ದರಿಂದ ಅನೇಕ ಶರೀರ ಸ್ಥಿತ ಆಗಿದ್ದರೆ ಒಂದೇ ಜೀವ ಅನೇಕ ಶರೀರದಲ್ಲಿ ಇದ್ದರೆ ಅದಕ್ಕೆ ಎಲ್ಲ ಶರೀರದ ಸುಖದುಃಖ ಅನುಭವ ಬರಬೇಕಾಗ್ತಿತ್ತು ಅದರಿಂದ ಇಲ್ಲಿ ಏಕಸ್ಯ ಸರ್ವ ಶರೀರಸ್ತತ್ವ ಅನುಪತ್ತೇರೇವ ಇಲ್ಲಿ ಜೀವ ವಾಚ್ಯ ಅಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿಕೊಂಡು ಹಿಂದೆ ಹಿಂದಿನ ಸೂತ್ರದಲ್ಲಿ ಬಂದಿದೆ ಅದು ಒಂದು ವಿಷಯ ಏನು ಅಂತಂದ್ರೆ ಆಚಾರ್ಯರು ಪ್ರಥಮಾಧ್ಯಾಯದ ಕೊನೆಯಲ್ಲಿ ಒಂದು ನಿಯಮ ಹೇಳಿದ್ದಾರೆ ಅನುವ್ಯಾಖ್ಯಾನದಲ್ಲಿ ಏನಂದ್ರೆ ನಾನು ಈಗ ಯಾವ ಅರ್ಥ ಹೇಳಿದ್ದೇನೆ ಅದು ಅಲ್ಲದೆ ಅದಕ್ಕೆ ಬೇರೆ ಅನೇಕ ಅರ್ಥಗಳುಂಟು ಅದಕ್ಕೆ ಅನೇಕ ಆಯಾಮಗಳನ್ನು ತೆರೆದುಕೊಳ್ಳುವಂತಹ ಉದ್ದೇಶ ಇರುವುದರಿಂದ ಅದು ಬೇರೆ ಬೇರೆ ಪದಕೃತಿಗಳಿಗೋಸ್ಕರ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತದೆ ಆದರೆ ಆ ಎಲ್ಲ ಅರ್ಥಗಳು ಸದ್ಯ ಹೇಳಿದರೆ ಅದನ್ನು ಗ್ರಹಣ ಮಾಡುವಂತಹ ಶಕ್ತಿ ಮನುಷ್ಯರಿಗೆ ಇಲ್ಲದೇ ಇರುವುದರಿಂದ ನಾನು ಆ ವಿವರಗಳನ್ನು ಕೊಡುವುದಿಲ್ಲ ಅಂತ ಒಂಥರ ಹೇಳ್ತಾರೆ ಅದು ಜನರೆಲ್ಲ ಎಲ್ಲ ಪದಕೃತಿಗಳಿಗೂ ಸಂಬಂಧಪಟ್ಟಂಥ ಮಾತು ಜೀವ ಅಂತ ಹೇಳಿದರೂ ಆಡ್ತದೆ ಹೌದು ಆದರೆ ಇನ್ಯಾವುದೋ ಒಂದು ಅರ್ಥದಲ್ಲಿ ಶಾರಿ ಅದು ಯಾಕೆಂದರೆ ಇದು ಚತುರ್ಮೂರ್ತಿ ಪರ ಅಂತ ನಾಲ್ಕು ಅಧ್ಯಾಯಗಳು ವಾಸುದೇವ ಸಂಕಷ್ಟಿನ ಅನುಗ್ರಹ ಪರ ಪುನಃ ಒಂದೊಂದು ಪಾದ ವಾಸುದೇವ ಸಂಕಷ್ಟಿನ ಅನುಗ್ರಹ ಪರ ಹೀಗೆ ಇದಕ್ಕೆ ಅನೇಕ ಅರ್ಥಗಳಿದೆ ಮತ್ತು ನಾನು ಹೇಳಿದ ಯುಕ್ತಿ ಅಷ್ಟೇ ಅಲ್ಲ ನಾನು ಹೇಳಿದ ಶ್ರುತಿ ವಾಕ್ಯ ಅಲ್ಲ ಸಾವಿರಾರು ಶ್ರುತಿ ವಾಕ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸೂತ್ರ ಹೊರಟಿದೆ ಅದು ಅಷ್ಟನ್ನು ಹೇಳಿ ಯಾರು ಗ್ರಹಣ ಮಾಡುವುದಿದ್ದಾರೆ ಅದಕ್ಕೋಸ್ಕರ ನಾನು ಹೇಳುವುದಿಲ್ಲ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ನಾವು ಅಷ್ಟು ಮಾತ್ರ ಹೇಳಬಹುದು ಅದು ಅನೇಕ ಅರ್ಥಗಳಲ್ಲಿ ತೆರೆಕೊಳ್ಳುವಾಗ ಇನ್ಯಾವುದೋ ಒಂದು ಅರ್ಥದಲ್ಲಿ ಜೀವ ಶಬ್ದ ಇಲ್ಲದೆ ಶಾರೀರಿಕ ಶಬ್ದ ಇದ್ದರೆ ಹೆಚ್ಚು ಔಚಿತ್ಯಪೂರ್ಣ ಆಗಬಹುದು ಅದು ಈ ಅರ್ಥದಲ್ಲೇ ಪೂರ್ತಿ ಪದಕೃತ್ಯ ಹೇಳುವುದಕ್ಕೆ ಕೆಲವೊಮ್ಮೆ ಅಂದರೆ ಶಾರೀರ ಅನ್ನುವ ಶಬ್ದದಲ್ಲಿ ಜೀವ ಅಂತ ಹೇಳ್ಬೋದು ಹೇಳಬಾರ್ದು ಅಂತಲ್ಲ ಆದರೆ ಶಾರೀರ ಅಂತ ಹೇಳುವುದರಿಂದ ಶಾರೀರ ಶಬ್ದಕ್ಕೆ ಅನೇಕ ಅದಕ್ಕೂ ಅನೇಕ ಭಗವಂತನಿಗೂ ಇದಕ್ಕೆ ಏನಂದರೆ ಶಾರೀರಿಕ ಸೂತ್ರ ಅಂತ ಹೆಸರು ವೇದವ್ಯಾಸರು ಬರೆದ ನಮ್ಮ ಸೂತ್ರಕ್ಕೆ ಶಾರೀರಿಕ ಸೂತ್ರ ಅಂತ ಹೆಸರು ಅಲ್ಲಿ ಶಾರೀರ ಅಂದರೆ ಪರಮಾತ್ಮ ಅಂತ ಕೂಡ ಅರ್ಥ ಆಗುತ್ತೆ ಆದರೆ ಇಲ್ಲಿ ಅದನ್ನು ಬೇಕು ಅಂತವರು ಶಾರೀರ ಶಬ್ದ ಸರ್ವ ಶರೀರಸ್ಥನೂ ಶಾರೀರ ಏಕ ಶರೀರಸ್ಥನೂ ಶಾರೀರ ಈಗ ಅಲ್ಲಿ ಏನೋ ಅದರಿಂದ ಇಲ್ಲಿ ನಿಮಗೆ ಒಂದು ಈಗ ಹೇಳಿದ ಅರ್ಥದಲ್ಲೇ ಒಂದು ಕೃತ್ಯ ಹೇಳಬೇಕಾದರೆ ನಾವು ಎಲ್ಲ ಶಬ್ದವೂ ಮುಖ್ಯ ಭಗವಂತನಲ್ಲಿ ಇರುವುದು ಅಂತ ಹೇಳಿದ್ದೇವೆ ಶಾರೀರ ಅನ್ನುವ ಶಬ್ದವು ಕೂಡ ಭಗವತ್ ಪರವೇ ಮುಖ್ಯ ಅರ್ಥದಲ್ಲಿ ಆದರೆ ಎಲ್ಲಿ ನಿಷೇಧ ಮಾಡ್ತೇವೆ ಒಂದು ಶಾರೀರ ಅನ್ನೋದಕ್ಕೆ ಮುಖ್ಯ ಅರ್ಥ ತಗೊಳ್ಬೇಕು ಅನ್ನೋದು ಸೂಚನೆ ಮಾಡೋದಕ್ಕೋಸ್ಕರ ಶಾರೀರ ಶಬ್ದನ ಹೊಡೆದಿದೆ ಶಾರೀರ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಆದರೆ ನ ಶಾರೀರ ಅಂತ ಹೇಳುವಾಗ ಪರಮಾತ್ಮ ನವಾಚ್ಯ ಅಂತ ಅರ್ಥ ಮಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲಿ ಪರಮಾತ್ಮನಿಗೆ ಅನ್ವಯವಾಗದಂತಹ ವಾಕ್ಯಾರ್ಥಗಳಿದೆ ಅಲ್ಲಿ ಮುಖ್ಯ ಅರ್ಥ ಗ್ರಹಣ ಮಾಡಬಹುದು ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಹೇಳಿದ್ರು ಅಂತ ಸದ್ಯಕ್ಕೆ ನಾವು ಅದಕ್ಕೆ ಕೃತಿ ಹೇಳ್ಬೋದು ಅಂದ್ರೆ ಯಾವ ಶ್ರುತಿ ವಾಕ್ಯಗಳಲ್ಲಿ ನಾವು ಮುಖ್ಯ ಅರ್ಥವನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದು ಆ ಮುಖ್ಯ ಅರ್ಥವನ್ನು ಇಟ್ಕೊಳ್ಳೋ ಸಂದರ್ಭನೂ ಇದೆ ಇಲ್ಲೇ ಇದೆ ನೋಡಿ ಶಾರೀರ ಅನ್ನೋ ಶಬ್ದ ಹಾಗೆ ಕೃತ್ಯ ಹೇಳಬಹುದು ಆದರೆ ವಾಸ್ತವಿಕವಾಗಿ ಅದಕ್ಕೆ ಇನ್ನೂ ಅನೇಕ ಉದ್ದೇಶಗಳಿದೆ ಅಂತ ಹೇಳ್ತಾರೆ ಆಚಾರ್ಯ ಆತ್ಮಾನಂ ಪರಸ್ಮೇ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ ಇದು ಒಂದು ಕೇವಲ ಒಂದು ಮತೀಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಖಂಡನೆ ಇದು ಹೌದು ಭಾಷ್ಯವಾಕ್ಯ ಮೊದಲು ಬರಬೇಕು ಮತ್ತಲ್ಲ ಆತ್ಮಾನಂ ಪರಸ್ಮೇ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಅಚ್ಚ ಅಂತ ಒಂದೇ ವಾಕ್ಯ ಅದು ಆಚಾರ್ಯರ ಭಾಷ್ಯ ಸೂತ್ರ ಒಟ್ಟಿಗೆ ಒಂದು ವಾಕ್ಯ ಅದು ನೋಡಿ ತತ್ವಪದ್ಯ ಹೇಗಿದೆ ನೋಡಿ ಇತಶ್ಚ ನ ಜೀವೋ ಬ್ರಹ್ಮ ಆತ್ಮಾನಂ ಪರಸ್ಮೇ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಅಚ್ಚ ಭಾಷ್ಯವನ್ನು ಸುತ್ತ ಒಂದೇ ವಾಕ್ಯ ಮಾಡಿ ಬರೆದಿದ್ದಾರೆ ಹೌದಾ ಅಷ್ಟು ಬರೆದ ಮೇಲೆ ಇವರು ಹೊಳೆಯೋದಿಲ್ಲ ಪ್ರಯತ್ನ ಮೊದಲನೇ ಸೂತ್ರದಲ್ಲೂ ಹಂಗೆ ಕಂಡು ಅದು ಅದು ಹೇಳಿದ್ನಲ್ಲ ಅದು ಅಸಹ್ಯ ಅದು ಆತ್ಮಾನಂ ಈಗ ನಿನ್ನೆ ಒಂದು ಮಾತು ಹೇಳಿದ್ರು ಏನು ಏತಂ ದಿವಿ ಏತಂ ಅಂತರಿಕ್ಷೆ ಏತಂ ಚಂದ್ರಮಸಿ ಏತಂ ವಾಯು ಏತಂ ಸರ್ವೇಶು ಭೂತೇಶು ಏತಮೇವ ಬ್ರಹ್ಮೇತ್ಯಾಚಕ್ಷತೆ
ಎಂತ ಐತರೆಯ ಮಂತ್ರವನ್ನು ತಗೊಂಡು ನಾವು ವಿಚಾರ ಮಾಡ್ತಾ ಇರೋದು. ಅಲ್ಲಿ ಸೂರ್ಯಾದಿ ಜೀವವಾಚಕ ಅಲ್ಲ ಅಂತ ಹೇಳಿದರು. ಆಮೇಲೆ ಚಕ್ಷುರ್ಮಯತ್ವ, ಚಕ್ಷುರ್ಮಯಂ ಸೂತ್ರಮಯಂ ಮನೋಮಯಂ ಛಂದೋಮಯಂ ವಾಂಗ್ಮಯಂ ಆತ್ಮಾನಂ ಅಂತ ಬರ್ತದೆ. ಆತ್ಮ ಶಬ್ದವು ಪರಮಾತ್ಮ ವಾಚಕ, ಚಕ್ಷುರ್ಮಯಾದ ಶಬ್ದಗಳು ಕೂಡ ಪರಮಾತ್ಮನಲ್ಲಿ ಕೂಡಬಹುದು ಅನ್ನುವಂಥದ್ದನ್ನು ಹೇಳಿದರು. ಆಮೇಲೆ ಈಗ ಹೇಳೋದು ಅಷ್ಟೇ ಅಲ್ಲ, ಜೀವವಾಚಕ ಅಂತಂದರೆ ಚಕ್ಷುರ್ಮಯಮಾತ್ಮಾನಂ ಪರಸ್ಮೇಶಂ ಸತೀ ದುಗ್ಧದೋಹಾಸ್ಯ ವೇದಾಹ ಭವಂತಿ. ಯಾರು ಈ ಇಂಥ ಆತ್ಮಾನಂ ಪರಸ್ಮೇಶಂ ಸತಿ ಆತ್ಮತತ್ವವನ್ನು ಪರಸ್ಮೇ ಯಾರಾದರೂ ಒಬ್ಬ ಯೋಗ್ಯನಿಗೆ ಹೇಳುವುದೊಂದು, ಅಯೋಗ್ಯನಿಗೆ ಹೇಳುದು. ಪರಸ್ಮೇ ಅಂತಂದರೆ ಪರಕೀಯನಿಗೆ ಹೇಳೋರು, ಇನ್ನೊಬ್ಬನಿಗೆ ಅಂತ ಅಲ್ಲ. ಪರಸ್ಮೈ ಪರಕೀಯನಿಗೆ ಅಂದರೆ ಅಯೋಗ್ಯನಿಗೆ ಹೇಳಿದಾಗ ದುಗ್ಧದೋಹ ಅಸ್ಯ ವೇದಾಹ ಭವಂತಿ ಅಂತ ಅಂದರೆ ಬರಡುದರದಂತೆ ಆಗಿಬಿಡ್ತವೆ ವೇದಗಳು. ಆತ್ಮಾನಂ ಪರಸ್ಮೈ ಶಂಸತಿ, ಯಾರೋ ಒಬ್ಬ ಪರ ಪರ ಅಂದರೆ ಭಗವತ್ ವಿದ್ಯೆಯನ್ನು ಉಪಾಸನೆ ಮಾಡಲಿಕ್ಕೆ ಅಯೋಗ್ಯ, ಅವನಿಗೆ ಶಂಸನೆ ಮಾಡಿದ್ರೆ ಏನಾಗುತ್ತೆ, ದುಗ್ಧದೋಹ ಹಾಗೆ ಕೊಡುವುದಿಲ್ಲ, ಬರಡುದನ ಆಗಿಬಿಡುತ್ತೆ ವೇದ. ದುಗ್ಧದೋಹ ಅಸ್ಯ ವೇದಾಹ ಭವಂತಿ ಅಂತ ಅಶ್ರುತಿ ಹೇಳ್ತದೆ. ಇಲ್ಲಿ ಇಲ್ಲಿ ಆತ್ಮಾನಂ ಪರಸ್ಮೇಶಂಸತಿ ಅಂದರೆ ಪರಮಾತ್ಮ ಅಂತ ನಮ್ಮ ಅರ್ಥ. ಜೀವವಾಚಕ ಆದರೆ ಆತ್ಮಾನಂ ಸ್ವಾತ್ಮಾನಂ ಶಂಸತಿ ಅಂದರೆ ಶಂಸನ ಕರ್ತೃ ಯಾರು, ಅವನ ಜೀವನೇ. ಕರ್ಮ ಯಾರು, ಅವನೇ. ಅಲ್ಲ ಅದು ಇರಲಿ, ಅದೊಂದು ಬೇರೆ ವಿಷಯ. ಇಲ್ಲಿ ಕರ್ಮಕರ್ತೃಗೆ ಉಪದೇಶ ಇದೆ. ಒಂದೇ ವಸ್ತುವನ್ನು ನೀವು ಹೇಳುವ ಅರ್ಥದ ಪ್ರಕಾರ ಜೀವನೇ ಕರ್ಮ ಅಂದರೆ ಜೀವನನ್ನು ಹೇಳೋದು, ಜೀವನೇ ಕರ್ತೃ ಜೀವನೇ ಹೇಳೋದು. ಆ ಹೇಳುವ ಕ್ರಿಯೆಗೆ ಕರ್ತೃವೂ ಅವನೇ, ಕರ್ಮವೂ ಅವನೇ, ವಿಷಯವೂ ಅವನೇ, ತಪ್ಪೇನೂ ಇಲ್ಲ. ಆದರೆ ಇಲ್ಲಿ ವಿಶೇಷ ಏನಂದರೆ ಈ ಏನು ಜೀವಬ್ರಹ್ಮೈಕ್ಯವನ್ನು ಹೇಳ್ತಾರೆ ಆ ವಾದಿಗಳ ಪ್ರಕಾರ ಕರ್ಮಕರ್ತರು ಒಂದೇ ಆಗುವುದು ಸಾಧ್ಯ ಇಲ್ಲ. ಕರ್ಮ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ನಹಿ ಸ್ವಸ್ಕಂಧೋಪರಿ ಸ್ವಯಂ ನೃತ್ಯ ರೀತಿ ವಕ್ತು ಯುಜ್ಯತೆ ಅಂತ. ನನ್ನ ಹೆಗಲ ಮೇಲೆ ನಾನು ಡಾನ್ಸ್ ಮಾಡ್ತೇನೆ ಅಂತ ಹೇಳಿದ ಅದು ನನ್ನ ಅಲ್ಲ, ನನ್ನ ಕಾಲ ಮೇಲೆ ನಾನು ನಿಲ್ಲುದು ನಡೆದಲ್ಲಿ ನಿಲ್ಲುವುದಲ್ಲ. ಈಗ ನಾನು ನನ್ನನ್ನು ಕರ್ಮ ಮತ್ತು ಕರ್ತೃ ಒಂದೇ ಆಗುವುದು, ಕರ್ತೃಕರ್ಮ ವಿರೋಧ ಅಂತ ಅವರ ಪ್ರೋಸೆಸ್. ನಮ್ಮಲ್ಲಿ ಕರ್ತೃಕರ್ಮ ಒಂದೇ ಆಗ್ಬೋದು, ಏನು ತೊಂದರೆ ಇಲ್ಲ. ಅವರು ಕರ್ತೃಕರ್ಮ ವಿರೋಧ ಅಂತ ಒಂದು ನಿಯಮ ಇಟ್ಟುಕೊಂಡಿದ್ದಾರೆ ಅವರು. ಆದರೆ ಆತ್ಮಾನಂ ಪರಸ್ಮೇ ಶಂಸತಿ, ತನ್ನನ್ನು ಹೇಳುವುದು, ಹೇಳುವವನು ತಾನೇ, ಹೇಳುವುದು ತನ್ನನ್ನೇ. ಕರ್ತೃಕರ್ಮ ನೀವು ಹೇಳುವ ಅರ್ಥ ಪ್ರಕಾರ ನಿಮ್ಮ ನಿಯಮಕ್ಕೆ ವಿರೋಧ ಬರ್ತದೆ ಅಂತ. ಆತ್ಮಾನಂ ಪರಸ್ಮೇ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯವಧೇಶಾಚ್ಚ, ಕರ್ಮಕರ್ತೃ ವ್ಯವಧೇಶಾಚ್ಚ. ಯಾಕೆಂದರೆ ಅದಕ್ಕೆ ಒಂದೇ ವಸ್ತುವಿಗೆ ಕರ್ತೃತ್ವ ಮತ್ತು ಕರ್ಮತ್ವ ಅದ್ವೈತ ಮತದಲ್ಲಿ ಕೊಡುವುದಿಲ್ಲ. ಅಲ್ಲ ಅದ್ವೈತ ಮತದಲ್ಲಿ ಕೊಡುವುದಿಲ್ಲ ಅಂತ ವೇದವ್ಯಾಸರು ಹೇಗೆ ಖಂಡನೆ ಮಾಡಿದರು? ವೇದವ್ಯಾಸರು ಖಂಡನೆ ಹೇಗೆ ಮಾಡಿದರು? ಯಾಕೆಂದರೆ ಅದ್ವೈತ ಮತದಲ್ಲಿ ಕರ್ಮಕರ್ತೃ ವ್ಯವದೇಶ ವಿರೋಧ ಅಂತ ಹೇಳುವಂಥದ್ದು ಶಂಕರಾಚಾರ್ಯ ನಂತರ ಬಂದದ್ದು. ಅದನ್ನು ವೇದವ್ಯಾಸ ಅದು ಅದೇ ಆದರೆ ಶಂಕರಾಚಾರ್ಯ ನಂತರ ಬಂದದ್ದು. ಶಂಕರ ವ್ಯಾಸರು ಹೇಗೆ ಖಂಡನೆ ಮಾಡಿದ್ರು ಪ್ರಶ್ನೆ. ಅದರಿಂದಲೇ ಆಚಾರ್ಯರು ಸಮಯ ಹಿ ಪ್ರವಾಹದ ಅನಾದಿಗೋಗಿ ಬರ್ತಂತೆ. ಈ ಎಲ್ಲ ವಿಚಾರಧಾರೆಗಳು ಶಂಕರಾಚಾರ್ಯರು ಶುರು ಮಾಡಿದ್ದಲ್ಲ. ಅದ್ವೈತವೂ ಇತ್ತು, ದ್ವೈತವೂ ಇತ್ತು, ವಿಶಿಷ್ಟ ಎಲ್ಲ ವಿಚಾರಧಾರೆಗಳು ಅನಾದಿಕಾಲದಿಂದ ಮನುಷ್ಯ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದಿಂದಲೇ ಇತ್ತು. ಅದನ್ನ ಎಲ್ಲ ವಿಚಾರಧಾರೆಗಳನ್ನು ತಗೊಂಡು ವ್ಯಾಸರು ಉತ್ತರ ಕೊಡ್ತಾರೆ. ಅಂದರೆ ಸೊ ಅದ್ವೈತ ವಾಸ್ ನಾಟ್ ಸಿ ಶಂಕರ ವಾಸ್ ನಾಟ್ ದ ಫೌಂಡರ್ ಆಫ್ ಅದ್ವೈತ ಫಲಾಸಫಿ, ಈ ಇಸ್ ಎ ಪ್ರಾಪಗೇಟರ್ ಅಷ್ಟೇ. ಈ ವಾಸ್ ಎ ಪ್ರಾಪಗೇಟರ್. ಅವರು ಅದ್ವೈತವನ್ನು ಶುರು ಮಾಡಿದ್ದಲ್ಲ. ಅದ್ವೈತವಾದ ಅನ್ನೋದು ಅನಾದಿಕಾಲದಿಂದ ಇತ್ತು. ಹಾಗಾಗಿ ಎಲ್ಲ ವಿಚಾರಧಾರೆಗಳು ಯಾವತ್ತು ಮುಂದೆ ಹೇಳುವಂತಹದ್ದಕ್ಕೂ ವೇದವ್ಯಾಸರು ಉತ್ತರ ಕೊಡ್ಬೋದು. ಆದರೆ ಹಾಗಲ್ಲ, ಬೌದ್ಧ ಮತ ಖಂಡನೆ ಬರ್ತದೆ. ವೇದವ್ಯಾಸ ನಂತರ ಬೌದ್ಧ ಅವತಾರ, ಅದು ಬುದ್ಧ ಅವತಾರ, ವೇದವ್ಯಾಸ ಅವತಾರ ನಂತರ. ಆದರೆ ವಿಷಯ ಏನಂದರೆ ಆ ವಿಚಾರಧಾರೆ ಅನ್ನುವಂಥದ್ದು ಅನಾದಿ ಕಾಲದಿಂದ ಇತ್ತು. ಎಲ್ಲ ವಿಚಾರಧಾರೆಗಳು ಕೂಡ ಎಲ್ಲ ಕಾಲದಲ್ಲಿ ಇರುವುದರಿಂದ ಎಲ್ಲ ಕಾಲದ ಗ್ರಂಥಗಳಲ್ಲಿ ಅದು ಚರ್ಚೆ ಬರಬಹುದು. ಆ ವ್ಯಕ್ತಿ ನಿರ್ದೇಶ ಮಾಡಿ ಈಗ ಶಂಕರರನ್ನು ಖಂಡನೆ ಮಾಡುವುದು ಅಂದರೆ ಕಾಲಪಾತ ಆಗುತ್ತೆ. ಶಂಕರರ ವಿಚಾರಧಾರೆಯನ್ನು ಖಂಡನೆ ಮಾಡುವುದು ಕಾಲಪಾತ, ಯಾಕಂದರೆ ಆ ವಿಚಾರಧಾರೆ ಶಂಕರರಿಗಿಂತ ಮೊದಲು ಇತ್ತು. ಹಾಗೆ ಅದರಿಂದ ತನ್ಮತೆ ಇದು ಯಾವುದು ಕರ್ತೃಕರ್ಮ ಉಪದೇಶ ದೋಷ ನಮ್ಮ ಮತದಲ್ಲಿ ಅಲ್ಲ. ತನ್ಮತೆ ಯಾರು ಅಭೇದ ಜೀವಬ್ರಹ್ಮ ಅಭೇದವನ್ನು ಹೇಳ್ತಾರೆ ಅವರ ಮತದಲ್ಲಿ ಕರ್ತೃಕರ್ಮಗಳು ಒಂದೇ ಆಗುವುದು ಸಾಧ್ಯ ಇಲ್ಲ. ಈ ಸೂತ್ರಕ್ಕೆ ಅವರು ಏನು ಪೂರ್ವ ಪಕ್ಷ ಮಾಡ್ಕೋಬಹುದು? ಅಂದ್ರೆ ನಾವು ಇಲ್ಲಿ ಅದ್ವೈತದ ಪ್ರಕ್ರಿಯೆಯ
ಪ್ರಕಾರ ಇಟ್ಕೊಡಲ್ಲ ಅಂತ ನಾವು ಖಂಡನೆ ಮಾಡ್ತೇವೆ. ಹೌದು, ಇದನ್ನೇ ಶಂಕರ ಭಾಷ್ಯ ಬರೀ. ಅವರು ವಿಶೇಷ ಏನು ಇದಕ್ಕೆ ಯಾವ ವಾಕ್ಯ ತಗೊಂಡಿದ್ದಾರೆ ನೆನಪಿಲ್ಲ, ಬಟ್ ಅವರು ವಿಶೇಷ ಏನು ಹೇಳುವುದಿಲ್ಲ. ಇದು ಭೇದ ಪರವಾಗಿಯೇ ವ್ಯಾಖ್ಯಾನ ಮಾಡಿ, ಇದು ವ್ಯಾವಹಾರಿಕ ಭೇದ ಪರ ಅಂತ ಹೇಳ್ತಾರೆ. ಭೇದ ಭೇದವೇ ಅದು ವ್ಯಾವಹಾರಿಕ ಪಾರಮಾನಸಿಕ ಅಲ್ಲ. ಅದನ್ನ ಮುಂದೆ ಆಚಾರ್ಯರು ಆ ವಿಷಯವನ್ನು ಉಲ್ಲೇಖ ಮಾಡ್ತಾರೆ, ಅದನ್ನು ವಿಸ್ತಾರವಾಗಿ ತಿಳ್ಕೊಂಡ್ಬಿಟ್ಟಿದ್ರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಒಟ್ಟು ಏನರ್ಥ ಅಂದ್ರೆ, ಜೀವ ಬ್ರಹ್ಮ ಐಕ್ಯವಾದದಲ್ಲಿ ಒಂದೇ ತತ್ವ ಕರ್ತೃವು ಕರ್ಮವೂ ಆಗುವುದು ಸಾಧ್ಯ ಇಲ್ಲ ಅವರ ಸಿದ್ಧಾಂತ ಪ್ರಕಾರ. ಆದ್ರೆ ಇಲ್ಲಿ ಕರ್ತೃ ಕರ್ಮ ಭಾವ ಅನ್ನೋದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಆತ್ಮಾನಂ ಪರಸ್ಮೇ ಶಂಸತಿ ಅನ್ನುವಲ್ಲಿ ಆತ್ಮ ಶಬ್ದದಿಂದ ಸರ್ವಗತವಾದ ವಸ್ತುವನ್ನು ಉಲ್ಲೇಖ ಮಾಡಿ, ಮೊದಲು ಏತಂ ಸರ್ವೇಶು ಭೂತೇಶು ಆತ್ಮ, ಆಮೇಲೆ ಏತಮೇಯ ಬ್ರಹ್ಮೇತ್ಯಾದಿ ಚಕ್ಷತೆ, ಅದರ ಚಕ್ಷುಮಯಂ ಶ್ರೋತ್ರಮಯಂ ಛಂದೋಮಯಂ ಮನೋಮಯಂ ವಾಂಗ್ಮಯಂ ಆತ್ಮಾನಂ ಪರಸ್ಮೇ ಶಂಸತಿ. ಹಾಗಾದರೆ ಸರ್ವಗತವಾದ ವಸ್ತುವನ್ನ ಆತ್ಮಶಬ್ದದಿಂದ ಉಲ್ಲೇಖ ಮಾಡಿ ಅದನ್ನ ಪರಸ್ಮೇ ಶಂಸನಿಗೆ ಕರ್ಮವಾಗಿ ಉಲ್ಲೇಖ ಮಾಡಿದ್ದಾರೆ. ಒಂದೇನಾಯ್ತು, ಕರ್ತೃಗಳಿರ್ಬೋದಾಯ್ತು. ಮತ್ತೆ ಇನ್ನೊಂದು ಆತ್ಮಾನಂ ತನ್ನ ಶಬ್ದ ಉಂಟಲ್ವ, ಆತ್ಮಶಬ್ದ ಅದು ಜೀವನದಲ್ಲಿ ಮುಖ್ಯ ಅಲ್ಲ ಅಂತ ನಾವು ಹಿಂದೆ ಅನೇಕ ಸೂತ್ರಗಳಲ್ಲಿ ಬಂದಾಗಿದೆ. ಆತ್ಮಶಬ್ದ ಅನ್ನೋದು ಜೀವವಾಚಕ ಅಲ್ಲ, ಅಂದ್ರೆ ಮುಖ್ಯ ಅರ್ಥದಲ್ಲಿ ಅಮುಖ್ಯ ಅಂತಂದ್ರೆ ಯಾವುದು ಆಗುದು, ನಮ್ಮಿಂದ ಆಕ್ಷೇಪ ಇಲ್ಲ. ಯಾಕೆಂದ್ರೆ ಉಪಾಧ್ಯಾಯತನ ಸ್ವಶಬ್ದ ಆದಂತ ಪ್ರಾರಂಭದಲ್ಲಿ ಆ ಸೂತ್ರದಲ್ಲೇ ಸ್ವಶಬ್ದ ಅಂದ್ರೆ ಸ್ವವಾಚಕವಾದ ಆತ್ಮಶಬ್ದ. ಆದ್ರೆ ಗೌಣಶ್ಚೇನ ಆತ್ಮಶಬ್ದ ಆದಂತ ಅಲ್ಲಿಂದ ಶುರುವಾಗಿದೆ. ಆತ್ಮಶಬ್ದ ಅನ್ನೋದು ಗೌಣವಾದ ಜೀವವಾಚಕ ಅಲ್ಲ ಅಂತ ಅನ್ನೋದು ವೇದವ್ಯಾಸರ ಸ್ಪಷ್ಟ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಕರ್ಮ ಕರ್ತೃ ವ್ಯಪದೇಶಾಚ ಅನ್ನುವಲ್ಲಿ ನೀವು ಹೇಳಿದ ಮಾತನ್ನು ಇಲ್ಲಿ ಚಕಾರದಿಂದ ಹೇಳ್ತಾರೆ ನೋಡಿ. ಕರ್ಮ ವ್ಯಪದೇಶ, ಕರ್ತೃ ವ್ಯಪದೇಶ, ಆಮೇಲೆ ಪರಸ್ಮೈ ಅಂತ ಸಂಪ್ರದಾನತ್ವ ವ್ಯಪದೇಶ, ಇನ್ನೊಬ್ಬರಿಗಾಗಿ ಹೇಳೋದು ಅದು ಸಂಪ್ರದಾನ. ಚತುರ್ಥಿ ವಿಭಕ್ತಿ ಅರ್ಥ ಸಂಪ್ರದಾನ. ಅಂದ್ರೆ ಸಂಪ್ರದಾನ ಅಂದ್ರೆ ಯಾರಿಗೆ ನಾವು ಕೊಡ್ತೇವೆ ಅದು ಸಂಪ್ರದಾನ, ಅದನ್ನ ಅದು ಕೊಡುವುದಿಲ್ಲ. ಯಾರು ಯಾರಿಗೆ ಕೊಡೋದು, ಯಾರು ಯಾರನ್ನು ಯಾರಿಗೆ ಕೊಡೋದು? ಯಾಕೆಂದ್ರೆ ಜೀವ ಅನ್ನೋದು ಬ್ರಹ್ಮಸ್ವರೂಪ ಅಂತ ಹೇಳಿದಾಗ ಕೊಡುವವನು, ಕೊಡಲು ಕೊಡುವವನು, ತೆಗೆದುಕೊಳ್ಳುವವನು ಅನ್ನೋ ಮಿಥಃ ಪರಸ್ಪರ ಈ ಭೇದದ ವ್ಯವಹಾರವೇ ಪಾರಮಾರ್ಥಿಕವಾಗಿ ಕೊಡುವುದಿಲ್ಲ. ಆಮೇಲೆ ಆತ್ಮಾನಂ ಪರಸ್ಮೇ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಅಂತ ಅಲ್ವ ಭಾಷ್ಯ. ಪರಸ್ಮೇ ಶಂಸತಿ ಅನ್ನೋದೇ ಕರ್ಮಕರ್ತೃ ವ್ಯಪದೇಶ ಇದೆ. ಆದಿಶಬ್ದವನ್ನು ಉಂಟಲ್ಲ, ಆದಿಶಬ್ದ ಏನನ್ನು ಹೇಳ್ತದೆ ಅಂದ್ರೆ ಅಲ್ಲೇ ಮುಂದೆ ಏನಿದೆ, ನತಸ್ಯ ದುಗ್ಧ ದೋಹಾ ತಸ್ಯ ವೇದಾಹ ಭವಂತಿ ಅಂತ ಹೇಳಿ ಆಮೇಲೆ ಅವರು ಹೇಳ್ತಾರೆ ಅಂದ್ರೆ ಯಸ್ತಿತ್ಯಾದಿ ಸಚಿವಿದಂ ಸಖಾಯಂ, ಯಸ್ತಿತ್ಯಾದಿ ಸಚಿವಿದಂ ಸಖಾಯಂ, ಯಾರು ತನ್ನ ಸ್ನೇಹಿತನನ್ನು ತ್ಯಾಗ ಮಾಡಿದನು. ನತಸ್ಯ ವಾಚ್ಯವಿ ಭಾಗವಸ್ತಿ, ಅವನಿಗೆ ವೇದವಚನದ ಪುಣ್ಯ ಭಾಗ ಇಲ್ಲ ಅಂತ ಮುಂದೆ ಬರ್ತದೆ. ಅಲ್ಲಿ ಅಲ್ಲಿಯೂ ಹಾಗೆ ತ್ಯಾಗ ಕರ್ತೃ ಸಖಾಯಂ ದ್ವಿತೀಯ ಕರ್ತೃಕರ್ಮದ ಉಲ್ಲೇಖ ಅಲ್ಲಿಯೂ ಬರ್ತದೆ. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಆಚಾರ ಆದಿಶಬ್ದ ಪ್ರಯೋಗ ಮಾಡಿದ್ದಾರೆ. ಸಖ ಅಲ್ಲ, ಅದರ ಅರ್ಥ ಅಂತ ಹೇಳ್ತೇನೆ ನಾನು. ಅವರ ಪ್ರಕಾರ ಸಖ ಬೇರೆ ಇಲ್ಲ, ತ್ಯಾಗ ಮಾಡುವವನು ಬೇರೆ ಇಲ್ಲ, ಎಲ್ಲ ಒಂದೇ ಆಗಬೇಕು ಅಷ್ಟೇ. ಈ ಆ ಮಂತ್ರಾರ್ಥ ಮತ್ತೆ ಹೇಳ್ತೇನೆ ನಾನು. ಅದು ಆದಿಶಬ್ದದಿಂದ ತೆಗೆದುಕೊಳ್ಳಬೇಕಾದ ಮಂತ್ರ ಯಾವುದು ಅಂದ್ರೆ ಯಸ್ತಿತ್ಯಾದಿ ಸಚಿವಿದಂ ಸಖಾಯಂ ಅಂತ. ಆ ಮಂತ್ರ ಏನನ್ನು ಹೇಳ್ತದೆ ಅಂದ್ರೆ, ಸಖಾಯಂ ಸಚಿವಿದಂ ಸಖಾಯಂ ಯಹಾತಿತ್ಯಾಜ ಸಚಿವಿದ, ಸಚಿ ಅಂದ್ರೆ ಸಂಚಯ. ಯಾವುದರ ಸಂಚಯ? ನಾವು ಮಾಡಿರ್ತಕ್ಕಂಥ ಕರ್ಮದ ಸಂಚಯ. ನಾವು ಮಾಡಿದ ಕರ್ಮದ ಸಂಚಯ ಎಷ್ಟಿದೆ ಮತ್ತು ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದು ಎಷ್ಟು ಇದೆ ಎಷ್ಟು ಅನುಭವಿಸಿದ್ದೇವೆ ಅದನ್ನು ಗೊತ್ತಿರುವವನು ಅವನೊಬ್ಬನೇ ಸಚಿವಿದಂ ಅಂದರೆ ಕರ್ಮ ಸಂಚಯ ವೇತ್ತಾರಂ ಅಂತ ಆಚಾರ್ಯರು ಭಾಷ್ಯದಲ್ಲಿ ಅರ್ಥ ಪಡೆದಿದ್ದಾರೆ. ನಾವು ಮಾಡಿದ ಕರ್ಮದ ಸಂಚಯ ಎಷ್ಟು ಏನು ಅಂತ ಅನ್ನೋದು ಅವನಿಗೆ ಮಾತ್ರ ಗೊತ್ತು. ಇಲ್ಲಿ ಉದ್ಯಸ್ಮ ಜುಹ್ರಾಡಮೇನ ನಾವು ಕುಸಿದು ಹೋಗಿದ್ದೇವೆ, ನಮ್ಮ ತಲೆ ಮೇಲೆ ರಾಶಿ ಇದೆ, ಅದು ಎಷ್ಟಿದೆ ಅಂತ ನೋಡೋದಕ್ಕೂ ನಮ್ಗೆ ಆಗ್ತಾ ಇದೆ, ನಾವು ಅಡಿಯಲ್ಲಿ ಕುಸಿದು ಹೋಗಿದ್ದೇವೆ. ಅದರಿಂದ ಸಚಿವಿದಂ ಸಖಾಯಂ, ಅವನೇ ದ್ವಾಸುಬರ್ಣ ಸೈಜ ಸಖಾಯ, ಅವನೇ ನಮಗೆ ಸದಾ ನಮ್ಮ ಜೊತೆಗೆ ಇರತಕ್ಕಂಥ ಸದಾ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವಂತಹ
ಸಖ ಸಖ ಅಂದ್ರೆ ಜೊತೆಗೆ ಇರುವವನು ಅಂತ ಅರ್ಥ. ಸಹ ಖ್ಯಾಯತೆ ಇತಿ ಸಖ ಅಂತ. ಸದಾ ನಮ್ಮ ಜೊತೆಗಿದ್ದು ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುವ, ನಮ್ಮ ಕರ್ಮ ಸಂಚಯವನ್ನು ತಿಳಿದಿರುವ, ಅದ್ರ ನಮ್ಮ ಪೂರ್ತಿ ಸಮಗ್ರ ಹಿಂದೆ ಮುಂದೆ ಗೊತ್ತಿರುವ ನಮ್ಮ ಅಂತರಂಗದ ಸಖ ಒಳಗೆ ಸದಾ ನಮ್ಮ ಜೊತೆಗಿರ್ತಕ್ಕಂಥ ಭಗವಂತನನ್ನ ಯಹ ತಿತ್ಯಾಜ ಇಲ್ಲಿ ಹಾಗೆ ಆ ನೋಡು ಈ ಆ ಪ್ರತ್ಯಾಜ ತಿತ್ಯಾಜ ಆಗಿದೆ ಅಂದ್ರೆ ಸರ್ವಾತ್ಮ ಖ್ಯಾತ ಅದನ್ನ ಅತಿಶಯ ಅರ್ಥಕಾದ ಈ ಕಾರಣ ಅವನಿಗೆ ನತಸ್ಯ ವಾಚ್ಯಪಿ ಭಾಗೋ ಅಸ್ತಿ ಎಂದರು. ಯಾರು ಭಗವಂತನನ್ನೇ ತ್ಯಾಗ ಮಾಡಿ ವೇದಾಧ್ಯಯನ ಮಾಡಿದ್ನೋ ಅವನು ವೇದಾಧ್ಯಯನದಿಂದ ಆ ವಾಕ್ ಅಧ್ಯಯನದಿಂದ ಯಾವ ಭಾಗ ಅದರ ಫಲವೂ ಇಲ್ಲ, ವ್ಯರ್ಥ ಆಗತ್ತೆ. ನಾಸ್ತಿಗಳು ಮಾತ್ರ ಅಲ್ಲ, ಈಗ ಯಾರು ಈಗ ಭಗವಂತನನ್ನ ನಿರಾಕರಣ ಅದ್ವೈತವೂ ಭಗವಂತನ ನಿರಾಕರಣ ಮಾಡುವುದಲ್ವಾ? ನೀವು ನಾಸ್ತಿಗಳು ಅಂತ ಯಾಕೆ ಹೇಳ್ತೀವಿ? ಭಗವಂತನ ಗುಣಪೂರ್ಣತ್ವ ನಿರಾಕರಣೆ ಮಾಡುವುದಂದ್ರೆ ಭಗವಂತನ ನಿರಾಕರಣೆ, ಭಗವಂತನ ಸೃಷ್ಟಿಯೇ ಭಗವಂತನಿಂದ ಸೃಷ್ಟವಾದ ಜಗತ್ತನ್ನು ನಿರಾಕರಣೆ ಮಾಡುವುದು ಭಗವಂತನ ನಿರಾಕರಣೆ. ಭಗವಂತನ ವಸ್ತುಸ್ಥಿತಿ ವಾಸ್ತವವಾದ ಸ್ಥಿತಿ ಏನು ಅದಕ್ಕೆ ವಿರುದ್ಧವಾಗಿ ಹೇಳುವವರೆಲ್ಲ ಭಗವಂತನ ನಿರಾಕರಣೆ ಮಾಡುವವರು, ನಾಸ್ತಿಕರಾಗಬೇಕಾಗೇನು ಇಲ್ಲ. ಅಂತಹ ಭಗವಂತನನ್ನು ತ್ಯಾಗ ಮಾಡಿದರೆ ವಾಚಿ ಭಾಗ ನಾಸ್ತಿ, ವಾಕ್ ಅಂದ್ರೆ ವಿದ್ಯೆ, ವೇದವಿದ್ಯೆ, ಅದರಲ್ಲಿ ಭಾಗ ಅಂದ್ರೆ ಫಲಭಾಗ ಇಲ್ಲ. ಅವನು ವೇದಾಧ್ಯಯನ ಮಾಡಿದ್ದು ಭಗವಂತನ ಅರಿವು ಇಲ್ಲದೆ ವೇದವನ್ನು ಕೇವಲ ಕರ್ಮಫಲ ಅಥವಾ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತದೆ, ಅಥವಾ ಭಗವಂತ ಜೀವಾಭಿನ್ನ ಅಂತ ಹೇಳ್ತದೆ, ಭಗವಂತ ನಿರ್ಧರ್ಮಕ ಅಂತ ಹೇಳ್ತದೆ, ಅಥವಾ ಕೇವಲ ಕರ್ಮವನ್ನು ಹೇಳ್ತದೆ ಅಂತ ಹೇಳುವರೆಲ್ಲರೂ ಕೂಡ ಕರ್ಮ ಸಂಚಯ ವಿತ್ತಾರನಾದ ಭಗವಂತನನ್ನು ತ್ಯಾಗ ಮಾಡಿದವು. ಅದರಿಂದ ಅಷ್ಟೇ ಅಲ್ಲ, ನತಸ್ಯ ವಾಚ್ಯಭಿ ಭಾಗವಸ್ತಿ, ಆಮೇಲೆ ಅವನು ನಹಿ ಪ್ರಭೇ ಯದಿ ಶೃಣೋ ಯದೀಂ ಶೃಣೋತಿ ಅಲಗಂ ಶೃಣೋತಿ, ನತಸ್ಯ ವಾಚ್ಯಭಿ ಭಾಗವಸ್ತಿ ಯದೀಂ ಶೃಣೋತಿ. ಆದರೂ ಅವನು ನಾನು ವೇದ ಅಧ್ಯಯನ ಮಾಡಲಿಲ್ಲ, ಶ್ರವಣ ವೇದ ಶ್ರವಣ ಮಾಡಿದ್ದೇನೆ ಸೋದರ ಭಗವಂತರು, ಅಂದರೆ ಯದೀಂ ಶೃಣೋತಿ ನೀನು ವೇದದ ಮಂತ್ರವನ್ನು ಏನೇನು ಕೇಳಿಕೊಂಡೆಯೋ ಅದು ಎಲ್ಲವೂ ಅಲಕಂ ಶೃಣೋತಿ. ಅಲಕಂ ಅಂದ್ರೆ ಅರಕಂ, ನರಕಂ, ನೀನು ನರಕಕ್ಕೆ ಹೋಗಲಿಕ್ಕೆ ಕೇಳಿದ್ದು ಸುಖ ಅಲಕ ಅರಕ ಅರ ಅರ ಅಂದ್ರೆ ರಮಣ, ಅರಕ ಅಂದ್ರೆ ದುಃಖ, ದುಃಖ ನೀನು ವೇದ ಕೇಳಿ ನರಕ ಹೋದಾಗತ್ತೆ, ಏನು ಉಪಯೋಗಗೊಳ್ಳಿಲ್ಲ. ಇದೀಂ ಶೃಣೋತಿ ಅಲಕಂ ಶೃಣೋತಿ, ಯಾಕೆ ಯಾಕೆ ಅಂದ್ರೆ ನಹಿ ಪ್ರವೇದ ಸುಕೃತಸ್ಯ ಪಂಥಾಂ, ಸುಕೃತ ಪುಣ್ಯದ ದಾರಿಯೇ ಗೊತ್ತಿಲ್ಲ ನಿನಗೆ, ನೀನು ಹೇಗೆ ಹೋಗ್ತಿ? ಪುಣ್ಯದ ದಾರಿ ಭಗವಂತ, ಅವನನ್ನೇ ತಿಳಿಯಲಿಲ್ಲ ವೇದ ಓದಿದ್ರು, ಮತ್ತೆ ವೇದ ಓದಿ ಅಂತ ಹೇಳಿದ್ರು, ವೇದ ಓದಿ ನರಕಕ್ಕೆ ಹೋದಾಗಾಯ್ತು. ಅದು ನೋಡಿ ನೀವು ಕೇಳಿದಿರಲ್ಲ ನಾಸ್ತಿಕರು ಅಂತ ಆಚಾರ್ಯರು ಭಗವಂತನ ತ್ಯಾಗ ಮಾಡಿದರೆ ಯಾರು ಅಂತ ನೋಡಿ ಹೇಳ್ತಾರೆ, ಮುಖ್ಯ ತ್ಯಾಗೋ ಹರೇ ದೇವ ಯನ್ನಾಸ್ತಿ ಇದು ಅದೇ ಇದು ದೇವರ ಇಲ್ಲ ಅಂತೇಳಿ ಮುಖ್ಯ ತ್ಯಾಗ, ಅದು ಒಂದೇ ತ್ಯಾಗ ಅಲ್ಲ. ಮತ್ತೆ ತತ್ಸಮಂ ಬಾಧಿಕಂ ಬಾಪಿ ಬ್ರೂಯಾದ ಐಕ್ಯಮಥಾಪಿ ವಾ, ಭಗವಂತನು ಎಲ್ಲರೂ ಸಮಾನ ಅಂತ ಹೇಳುವವನು ದೇವರನ್ನು ತ್ಯಾಗ ಮಾಡುವ, ಭಗವಂತನಿಗಿಂತ ಒಬ್ಬ ನಿರ್ಗುಣ ಬ್ರಹ್ಮ ಬೇರೆ ಇದ್ದಾನೆ ಅಂತ ಹೇಳುವವನು ತ್ಯಾಗ ಮಾಡಿದವ. ಐತರೇ ಭಾಷ್ಯದಲ್ಲಿ ಆಚಾರ ಬರೆದ ಪ್ರಮಾಣ ವಚನ, ಬ್ರೂಯಾದ ಐಕ್ಯ ಮಥಾಪಿ ಅಥವಾ ಬ್ರಹ್ಮ ಜೀವರು ಒಂದೇ ಅಂತ ಹೇಳುವವನು ಭಗವಂತನ ತ್ಯಾಗ ಮಾಡಿದವನು. ಈಗ ತ್ಯಾಗಕ್ಕೆ ಅವರು ಅಷ್ಟು ವಿವರಣೆ ಕೊಟ್ಟಿದ್ದಾರೆ. ಈಗ ಇದಾಯಿತು, ಜೀವ ಆದಿತ್ಯ ಆದಿತ್ಯ ಅಂತ ಇಟ್ಟುಕೊಂಡು ಕೂಡಿಸ್ಬೇಕು ಅಂತ ಇವರು ವಾದ, ಈಗ ಜೀವಪರ ಆದಿತ್ಯ ನಾಮಕ ಜೀವಪರ ಅಂತ. ಅದಕ್ಕೆ ಇನ್ನೊಂದು ಕಾರಣ ಹೇಳ್ತಾರೆ ಶಬ್ದ ವಿಶೇಷ ಅಂತ ಇನ್ನೊಂದು ಸೂತ್ರ ಏನು ಅಂದ್ರೆ ಇಲ್ಲಿ ಹಾಗೆ ಏತನೇವ ಪ್ರಶ್ನೆ ಚಾಚಕ್ಷತ ಇತಿ ಶಬ್ದ ವಿಶೇಷ ಅದು ಮುಂದೆ ಅದೇ ಹಾಕಬೇಕು ಓಂ ಚಾರ ತೆಗಿಬೇಕು ಏತನೇ ಬ್ರಹ್ಮೇತ್ಯಾಚಕ್ಷತ ಇದೆ ಏತನೇವ ಬ್ರಹ್ಮೇತ್ಯಾಚಕ್ಷತ ಇದೆ ಓಂ ಶಬ್ದ ವಿಶೇಷ ಆಗಿಬಿಟ್ರೆ ಅದೇ ಹೇಳಲಿಕ್ಕಾಗುದಿಲ್ಲ. ಅಯ್ಯೋ ನೀವ್ ಹೇಳ್ತೀರಿ ಜನಗಳಿಗೆ ಗೊತ್ತಾಗೋದಲ್ಲ, ಇದರಲ್ಲೇ ಪ್ರಿಂಟ್ ಮಾಡಿದ್ದಾರೆ ನಿಶ್ಚಿತದಲ್ಲಿ ನಾನು ಟಿಪ್ಪಣಿ ಬರೆದಿದ್ದೇನೆ ಓಂಕಾರ ಹೀಗೆ ಸೂತ್ರದ ಅನ್ವಯ ಭಾಷ್ಯದ ಜೊತೆಗೆ ಮಾಡುವುದರಿಂದ ಓಂಕಾರ ಇದ್ರೆ ಅದು ಅನ್ವಯ ಕೊಡುವುದಿಲ್ಲ, ಆದ್ರಿಂದ ಆಚಾರ್ಯರ ಮೂಲ ಪಾಠದಲ್ಲಿ ಓಂಕಾರ ಇಲ್ಲ ಹರ್ಷೀರ್ತಿತ್ರ ಬರಲಿಲ್ಲ ಅಂತ ಟಿಪ್ಪಣಿ ಬರೆದ್ರು ಓಂಕಾರ ಹಾಕಿ ಪ್ರಿಂಟ್ ಮಾಡಿದ್ದಾರೆ ಕಳಿಸಿದ್ದ. ಅದೇ ನನ್ನ ಸ್ವಾಮಿ ಹತ್ರ ಕೇಳಿದಂತೆ ಹೀಗೆ ಹೇಳ್ತಾರೆ ಗೋವಿಂದ ಆಚಾರ್ಯ ಓಂಕಾರ ಹೇಳ್ತಿ ಓಂಕಾರ ಸೂತ್ರ ಹೇಳಬಾರ್ದು ಹಾಕಿ ಅಂತ ಹೇಳಿದ್ರು ಸ್ವಾಮಿ. ನಾನು ಇದನ್ನು ನನ್ನ ಹತ್ರ ಎಡಿಟ್ ಮಾಡಲಿಕ್ಕೆ ಹೇಳಿದ್ದೆ ಹಾಕಿ
ನಿಮಗೆ ಇಷ್ಟು ತಲೆ ಇಲ್ಲದೆ ಇದ್ದ ಮೇಲೆ ನಾನು ನಿಮಗೆ ಕುಶಲದ ಪ್ರಿಂಟ್ ಮಾಡೋದಾದ್ರೆ ನಾನಂತರ ಎಡಿಟ್ ಮಾಡಿ ತುಂಬಾ ನನಗೆ ಗೊತ್ತಿಲ್ಲ ಪ್ರಿಂಟ್ ಆಗ್ಬೋದು ಇಲ್ಲಿ ಪ್ರಿಂಟ್ ಕಳಿಸು ಬರೋದು ಕಳಿಸೋದು ನಾನು ಇಲ್ಲಿ ಪ್ರಿಂಟ್ ಆಗು ಪ್ರಿಂಟ್ ಆಗ ಅವ್ರಿಗೆ ಬೇಕಾದ ಹಾಗೆ ಓಂಕಾರ ಸೇರಿಸಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಸಾಮರ್ಥ್ಯ ಕೇಳಿರುತ್ತೆ ಓಂಕಾರ ಇಲ್ಲದೆ ಬ್ರಹ್ಮಸೂತ್ರ ಪ್ರಿಂಟ್ ಮಾಡ್ಬೋದು ಮಹಾಪ್ರಾರ್ಥನೆ ಅದು ಮಹಾಪ್ರಾರ್ಥನೆ ಮಧ್ಯದಾಗ ಓಂಕಾರ ವ್ಯಾಖ್ಯಾನ ಬರ್ತದೆ ಮಹಾಪ್ರಾರ್ಥ ಅಂತ ಆಗ್ತದಾ ಅಷ್ಟು ಯೋಚನೆ ಇಲ್ಲ ಅವ್ರಿಗೆ ಈ ನಾ ಹೇಳಿದಲ್ಲ ಪ್ರಾಪರ್ ಥಿಂಕಿಂಗೇ ಇಲ್ಲ ಶಾಸ್ತ್ರದ ವಿಷಯದಲ್ಲಿ ಈ ಶಬ್ದ ವಿಶೇಷ ಏನು ಶಬ್ದ ವಿಶೇಷ ಅಂದರೆ ಒಂದು ಶಬ್ದ ಭಗವತ್ಪರವಾದ ಶಬ್ದವನ್ನು ಮಾತ್ರ ಪ್ರಯೋಗ ಮಾಡದೆ ಅದಕ್ಕೆ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ ಏನು ಅಂತ ಏತಂ ಬ್ರಹ್ಮೇ ತ್ಯಾಚಕ್ಷತೆ ಬ್ರಹ್ಮಶಬ್ದವೇ ಭಗವತ್ಪರ ಅದಕ್ಕೆ ಆಧಾರ ಈ ಹಿಂದೆ ಬೇಕಾದಷ್ಟು ಬಂದಿದೆ ಮೊದಲೇ ಬ್ರಹ್ಮಶಬ್ದ ಆತು ಅಂತ ಆನಂದಮಯ ಅಭ್ಯಾಸ ಆತು ಅಂದರೆ ಬ್ರಹ್ಮಶಬ್ದ ಅಭ್ಯಾಸ ಆತು ಬ್ರಹ್ಮಶಬ್ದ ಭಗವತ್ಪರ ಅನ್ನೋದು ವಿಚಾರವೇ ಇಲ್ಲ ಅಥಾತು ಬ್ರಹ್ಮ ಜಿಜ್ಞಾಸ ನಾವು ಶುರು ಮಾಡಿದೆ ಬ್ರಹ್ಮ ಆದರೆ ಅದು ಎಲ್ಲಾದರೂ ಬ್ರಹ್ಮಶಬ್ದವನ್ನು ಇನ್ನೊಂದು ಕಡೆಯೂ ಬಳಸಬಹುದೇನೋ ಅಂತ ಸಂಶಯ ಬರುವುದಕ್ಕೋಸ್ಕರ ಏವಕಾರದ ಒಂದು ವಿಶೇಷಣವನ್ನು ಕೊಟ್ಟು ಏತಮೇವ ಬ್ರಹ್ಮೇ ತ್ಯಾಚಕ್ಷತೆ ಎಂತ ಶಬ್ದ ವಿಶೇಷ ಆತಂತ ಅವನನ್ನೇ ಹೊರತು ಇನ್ಯಾರನ್ನೂ ವೇದ ಹೇಳುವುದಿಲ್ಲ ಏವಕಾರದಿಂದ ವಿಶೇಷಣ ಮಾಡಿದೆ ಆ ಬ್ರಹ್ಮಶಬ್ದಕ್ಕೆ ಏವಕಾರೇನ ವಿಶೇಷಣ ಹೌದು ಏತಮೇವ ಬ್ರಹ್ಮೇ ಐತ್ರೇದ್ಯವಾಕ್ಯ ಈಗ ನಾನು ಓದಿದ ಪ್ರಕರಣದಲ್ಲೇ ಮುಂದೆ ಹಿಂದೆ ಎಲ್ಲ ಇದೆ ಇಡೀ ಪ್ರಕರಣದ ಅದಕ್ಕೆ ಆಚಾರ್ಯ ತಮಾಷೆ ಮಾಡ್ತಾರೆ ಏತನೆಯೋ ಬ್ರಹ್ಮೇ ತ್ಯಾಚಕ್ಷತೆ ಅಂತಿದೆ ನಹಿ ಜೀವನೆಯೋ ಬ್ರಹ್ಮೇ ತ್ಯಾಚಕ್ಷತೆ ನಿಮ್ಮ ಪ್ರಕಾರ ಏನಾಯ್ತು ಜೀವನನ್ನೇ ಬ್ರಹ್ಮ ಅಂತ ಕರೆಯುದು ಅಂತ ಹಾಗೆ ಅರ್ಥ ಮಾಡಿದಾಗುತ್ತೆ ಅಲ್ಲಿ ಏವಕಾರ ಹಾಕಿದ್ದೇ ದಡ್ಡ ಆಗ್ತದೆ ಅಂತ ಅಂದ್ರೆ ಏತಮೇವ ಅಂದ್ರೆ ಏನು ಅಲ್ಲಿ ಅಲ್ಲಿ ಏತನ್ ನಾರಾಯಣಮೇವ ಅಂತ ಇಲ್ಲ ಅಲ್ಲಿ ಏತಂದ್ರೆ ಯಾರನ್ನ ಏತಂ ಸರ್ವೇಶು ಭೂತೇಶು ಇದು ಸರ್ವಗತತ್ವೇನ ಉತ್ತಃ ಯಹ ಸರ್ವ ಏತಮೇವ ಸರ್ವಗತನಾದಂತಹ ಭಗವಂತನನ್ನೇ ಬ್ರಹ್ಮ ಅಂತ ಕರೀತದೆ ಅಂತ ಹೊತ್ತು ನಾಣ್ಯಂ ಏವ ಅನ್ನೋದು ನಾನು ಬೇರೆ ಯಾರನ್ನು ಬ್ರಹ್ಮಶಬ್ದ ಎಂದು ಕರೆಯುವುದು ಸಾಧ್ಯ ಇಲ್ಲ ಅಂತ ಬ್ರಹ್ಮಶಬ್ದವನ್ನು ಪ್ರಯೋಗ ಮಾಡಿ ಅದಕ್ಕೆ ಸಾವಧಾನತ್ವ ರೂಪ ವಿಶೇಷವನ್ನು ಸೇರಿಸಿಬಿಟ್ಟಿದ್ದಾರೆ ಅವಧಾರಣ ಮಾಡಿ ಏವಕಾರ ಹಾಕಿ ಆದ್ದರಿಂದ ನ ಜೀವೋ ಬ್ರಹ್ಮ ಅಲ್ಲ ಆಚಾರ್ಯ ಒಂದು ನಹಿ ಜೀವಮೇವ ಬ್ರಹ್ಮೇ ತ್ಯಾಚಕ್ಷತೆ ಅಂತ ಅನ್ನೋದಕ್ಕೆ ನಾನು ಒಂದು ಅರ್ಥ ಹೇಳಿದೆ ಏನು ಏತಮೇವ ಆದ್ರಿಂದ ಹಾಗೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅಲ್ಲ ಹಾಗೆ ಅರ್ಥ ಮಾಡುವ ಏತಮೇವ ಬ್ರಹ್ಮೇ ತ್ಯಾಚಕ್ಷತೆ ಅನ್ನೋದಕ್ಕೆ ಜೀವಮೇವ ಬ್ರಹ್ಮೇ ತ್ಯಾಚಕ್ಷತೆ ಇತ್ಯೇವ ಅರ್ಥ ಇತಿ ನಹಿ ಹಾಗೆ ಅರ್ಥ ಮಾಡಿದ್ರೆ ಅದು ಕೂಡುದು ಮತ್ತೊಂದು ಅರ್ಥ ಅಷ್ಟು ವಾಕ್ಯಕ್ಕೆ ಆ ಅರ್ಥವನ್ನು ಪೂರ್ವೋಕ್ಷವಾಡಿಕೊಂಡು ಅದಕ್ಕೆ ಉತ್ತಮ ಉಪಾಯ ಅದೇ ವಾಕ್ಯ ನಹಿ ಜೀವಮೇವ ಬ್ರಹ್ಮೇ ತ್ಯಾಚಕ್ಷತೆ ಇತಿ ಶ್ರುತ್ಯರ್ಥ ಆ ಶ್ರುತಿ ಹಾಗೆ ಅರ್ಥ ಏತಮೇವ ಅಂದ್ರೆ ಏನು ಜೀವನನ್ನೇ ಬ್ರಹ್ಮನನ್ನು ಅಂತ ನೀವು ಹೇಳಿದ್ರೆ ಅವ್ರು ಜೀವ ಬ್ರಹ್ಮ ಒಂದೇ ಅದರಿಂದ ಜೀವನನ್ನೇ ಬ್ರಹ್ಮ ಅಂತ ಕರೀತಾರೆ ಅಂತ ಶ್ರುತಿಯಲ್ಲಿ ಹೇಳ್ತದೆ ಅಂತ ಹೇಳಿದ್ರೆ ಏನು ತಪ್ಪು ತಲೆ ಹೋಗುವುದೇನು ನಹಿ ಜೀವಮೇವ ಬ್ರಹ್ಮೇ ತ್ಯಾಚಕ್ಷತೆ ಇತಿ ಶ್ರುತ್ಯರ್ಥ ಯಾಕೆಂದ್ರೆ ಏತಂ ಸರ್ವೇಶು ಭೂತೇಶು ಅದಕ್ಕೆ ಉತ್ತರ ಹೇಳಲಿಲ್ಲ ಯಾಕೆಂದ್ರೆ ಹೀಗಿರ್ತಾರೆ ಹೀಗಂದ್ರೆ ಅದಕ್ಕೆ ಉತ್ತರ ಪ್ರಸಿದ್ಧ ಹಾಗೆ ಅರ್ಥ ಮಾಡಲಿಕ್ಕೆ ಮಾಡಿದ್ರೆ ಏನು ದೋಷ ಅನ್ನೋದು ನಿಮಗೆ ಹೊಳೆಯುತ್ತೆ ನಹಿ ಹಾಗೆ ಆಗೋದಿಲ್ಲ ತಾನೇ ಹೀಗಂದ್ರೆ ಅದು ನಿಮಗೆ ತಿಳಿಯುತ್ತೆ ತಾನೇ ಅದು ಹೀಗೆ ಅರ್ಥ ಮಾಡ್ಲಿಕ್ಕೆ ಬರುವುದಿಲ್ಲ ಅದನ್ನು ನಾನು ಬೇರೆ ಹೇಳಬೇಕಾ ಅಂತ ಹೇಳುವಾಗ ನಾ ಹೀ ಅಂದ್ರೆ ಯಾಕೆ ಏನಂದ್ರೆ ಅದ್ರ ಮೊದಲು ಬಂದದ್ದೇನು ಏತನ ಸರ್ವೇಶು ಭೂತೇಶು ಸರ್ವೇಶು ಭೂತೇಶು ಅಂದ್ರೆ ಸರ್ವ ಜೀವೇಶು ತಪ್ಪಲ್ಲ ಸರ್ವ ಜೀವಗಳಲ್ಲಿ ಸನ್ನಿಹಿತನಾದ ಇವನನ್ನು ಬ್ರಹ್ಮ ಅಂತ ಕರೀತಾ ಇದ್ರೆ ಸರ್ವ ಜೀವ ಜೀವವಾಚಿ ಕಾಮದಾಗಿ ಬ್ರಹ್ಮ ಸರ್ವೇಶು ಭೂತೇಶು ಅಂತ ಆಧಾರತ್ವೇನ ಜೀವನನ್ನು ಉಲ್ಲೇಖ ಮಾಡಿದ್ದಾರೆ ಭೂತಗಳನ್ನು ಪಂಚಭೂತಗಳಲ್ಲ ಏತಂ ವಾಯು ಏತಂ ಆದಿತ್ಯ ಏತಂ ಚಂದ್ರಮಸಿ ಏತಂ ಸರ್ವೇಶು ಭೂತೇಶು ಸಮಸ್ತ ಜೀವನಲ್ಲಿ ಅಂತ ಭೂತಶಬ್ದ ಜೀವವಾಚಕ ಭೂತ ಭಾಗೋದ್ಭವಕರ ಭೂತಶಬ್ದ ಜೀವವಾಚಕ ಹಾಗಾಗಿ ಸರ್ವೇಶು ಭೂತೇಶು ಅಂತ ಹೇಳಿದ ಮೇಲೆ ಅದನ್ನ ಮುಂದೆ ಆತ್ಮಾನಂ ಅಲ್ಲಿ ಬರತಕ್ಕಂಥ ಏತನೆಯ ಬ್ರಹ್ಮೇತ್ಯಾಚಕ್ಷತೆ ಅಲ್ಲಿ ಸರ್ವಭೂತಗಳು ಇರುವವನು ಸರ್ವಭೂತ ಅಭಿನ್ನ ಆಗುವುದು ಹೇಳಿ ನೀವೇ ಹೇಳ್ತೀರಲ್ಲ ಕರ್ತವ್ಯ ತನ್ನ ಹೆಗಲಿಗೆ ತಾನು ಸರ್ವಭೂತಗಳಲ್ಲಿ ಇರುವವನು ಸರ್ವಭೂತವೇ ಆಗುವುದು ಹಾಗೆ ಸರ್ವಭೂತವಾಗಿದ್ದರೆ ಸರ್ವಭೂತಗಳಲ್ಲಿ ಇರುವವನು ಅಂತ ಹೇಳ್ತಿರ್ಲಿಲ್ಲ ಶ್ರುತಿ ಯಾಕೆಂದ್ರೆ ಅದಕ್ಕೆ ಸರ್ವಭೂತಸ್ಥನಾದವನು ಸರ್ವಭೂತ ಆಗುವುದು ಅಂದರೆ ಅದಕ್ಕೆ ತಿಳ್ಕೊಂಡ್ಬಿಡ್ತಾರೆ ತಮಾಷೆ ಮಾಡ್ತಾರೆ ನಹಿ ಗೃಹಸ್ಥ ಗೃಹಂ ಭವತಿ ಅಂತ ಮನೆಯಲ್ಲಿ ಇರುವವನು ಮನೆ ಒಂದೇ ಆಗತ್ತೋ ಹಾಗೆ ಭೂತಗಳಲ್ಲಿ ಇರುವ ಭೂತ ಒಂದೇ ಆಗುದು ಹಾಗೆ ಆಮೇಲೆ ಇನ್ನೊಂದು ರೀತಿಯಿಂದ ಅರ್ಥ ನಹಿ ಜೀವಮೇವ ಬ್ರಹ್ಮೇ ತ್ಯಾಚಕ್ಷತೆ ಯಾರಾದರೂ ತಿಳಿಯುವವರು ಯಾರೂ ಕೂಡ ವಿದ್ವಾಂಸರು ಜೀವನನ್ನೇ ಬ್ರಹ್ಮ ಅಂತ ಹೇಳೋದಿಲ್ಲಪ್ಪ ಆ ವಾಕ್ಯಕ್ಕೆ ಯಾವ್ಯಾವ ಅದು ಮಜಲ್ನಲ್ಲಿ ಆ ಧ್ವನಿಗಳನ್ನ ಬೇರೆ ಬೇರೆ ಧ್ವನಿಯಲ್ಲಿ ಅದಕ್ಕೆ ನಹಿ ಜೀವಮೇವ
ಮೊದಲು ತಮಾಷೆ ಮಾಡಿದರು, ಏತನೇ ಬ್ರಹ್ಮತ್ಯಾಕ್ಷ ಜೀವ ಬ್ರಹ್ಮತ್ಯಾಕ್ಷ ಅಂತ ಅರ್ಥ ಮಾಡ್ತೀವಿ ಅಂದ್ರೆ ನಹಿ ಜೀವ ಬ್ರಹ್ಮತ್ಯಾಕ್ಷಿ ಅರ್ಥ ನಹಿ, ಅಲ್ಲೇ ಶ್ರುತಿಗೆ ವಿರೋಧ ಆಗತ್ತೆ. ಆ ಶ್ರುತಿ ವಿರೋಧ ನಿಮ್ದು ಬಿಡ್ರಿ, ಯಾರಾದ್ರೂ ತಿಳಿದವರು ನಹಿ ಜೀವಮೇ ಬ್ರಹ್ಮತ್ಯಾಚಕ್ಷತೆ ವಿದ್ವಾಂಸ ತಿಳುವಳಿಕೆದ್ದವರು ಯಾರು ಜೀವವೇ ಬ್ರಹ್ಮ ಅಂತ ಹೇಳೋದಿಲ್ಲಪ್ಪ ಅಂತ ಆ ವಾಕ್ಯ ಇನ್ನೊಂದು ರೀತಿಯಿಂದ ನಮ್ಮನ್ನ ಕಾನ್ಫಿಡೆನ್ಸ್ ತಗೊಂಡು ಉದ್ಯಾನ ಹೇಳಿದ ಕೇಳುತ್ತೆ. ಯಾಕೆಂದ್ರೆ ನಹಿ ಜೀವಮೇ ಬ್ರಹ್ಮತ್ಯಾಚಕ್ಷತೆ, ಮತ್ತೆ ಪರಮಾತ್ಮನವೇ ಬ್ರಹ್ಮತ್ಯಾಚಕ್ಷತೆ. ಯಾಕೆಂದ್ರೆ ಬ್ರಹ್ಮ ಅಂದ್ರೆ ಏನು? ಅಲ್ಲಿ ಈ ಶಬ್ದದಿಂದ ಇಷ್ಟೆಲ್ಲ ಅರ್ಥ ಧ್ವನಿತ ಹಿ ಪ್ರಸಿದ್ಧ ಅಲ್ವಾ ಅದು. ಬ್ರಹ್ಮ ಅಂದ್ರೆ ಪರಿಪೂರ್ಣ ವಸ್ತು ಅಂತ ಅರ್ಥ. ಜೀವ ಪರಿಪೂರ್ಣ ಅಲ್ಲ, ಭಗವಂತ ಪರಿಪೂರ್ಣ. ಅದನ್ನ ಭಗವಂತನ ಹೇಳಬೇಕು ಅಂತ ಅವನು ಒಬ್ಬನೇ ಪರಿಪೂರ್ಣ ವಸ್ತು, ಜೀವ ಆಗುದು ಸಾಧ್ಯ ಇಲ್ಲ. ಹೋಗ್ಕೊಳ್ಳಿ, ನಹಿ ಜೀವಮೇವ ಬ್ರಹ್ಮತ್ಯಾಚಕ್ಷತೆ. ನೀವು ಮಾಯಾವಾದಿಗಳಾದ್ರೂ ಹೇಳ್ತಿರೋ ಜೀವಮೇವ ಬ್ರಹ್ಮ ಇದೆ ಹೇಳಲ್ಲ. ನಹಿ ಜೀವಮೇವ ಬ್ರಹ್ಮೇತಿ ಮಾಯಾವಾದಿನೋ ಪ್ಯಾಚಕ್ಷತೆ. ನೀವು ಜೀವವೇ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮವನ್ನ ಯಾಕೆಂದ್ರೆ ನಿಮಗೆ ಸಮುದ್ರೋ ಹಿತರಂಗ ಕ್ವಚನ ಸಮುದ್ರೋ ನತಾರಂಗ ನಾಥ ಮಮಾಹಂ ತವಾಹಂ ನಮಾಮಕಿ ನಸ್ತಂ. ಜೀವ ನಿಗೂ ಬ್ರಹ್ಮನಿಗೆ ಅಭೇದ ಅಲ್ಲ, ಬ್ರಹ್ಮ ಜೀವ ಭಿನ್ನ ಹೊಂದು ಜೀವ ಬ್ರಹ್ಮ ಭಿನ್ನ ಅಲ್ಲ ಅಂತವಾಗಿ. ಅದು ಅವರಿಗೆ ಆ ಸಂಬಂಧ ಹೇಳುವಾಗ ಜೀವ ಬ್ರಹ್ಮನಿಂದ ಭಿನ್ನ ಅಂತ ಅವರು ಹೇಳೋದು. ಬ್ರಹ್ಮ ಜೀವನಿಂದ ಭಿನ್ನವಾಗಿ ಭಿನ್ನವಾದ ಒಂದು ವಸ್ತು ಅಷ್ಟೇ. ಹಾಗೆ ಅದರಿಂದ ಅಷ್ಟೇ ಅಲ್ಲ, ಜೀವ ಬ್ರಹ್ಮನಿಂದ ಭಿನ್ನ ಅಂತ ಒಪ್ಪದಿದ್ರೆ ಅವರಿಗೂ ದುಃಖಾದಿಗಳನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಮಾಯಾವಚ್ಛಿನ್ನವಾಗಿರತಕ್ಕಂಥ ಭಿನ್ನವಾದ ಒಂದು ಜೀವನ, ಅದು ಭೇದ ಪಾರಮಾರ್ಥಿಕ ಪಾರಮತ್ವ ಬೇರೆ. ಅದು ಭೇದವನ್ನು ನೀವು ಅದರಿಂದ ಜೀವ ಬ್ರಹ್ಮೇತಿ ಅದ್ವೈತನೋ ಅಂತ ನಾಚಿಸ್ತದೆ. ಮಾಯಾವಾದಿಗಳು ಜೀವವೇ ಬ್ರಹ್ಮ ಅಂತ ಹೇಳೋದಿಲ್ಲಪ್ಪ, ಅದು ಈ ಸೂತ್ರ ಹೇಗೆ ಹೇಳಿತು ಅಂತ. ಅಷ್ಟೇ ಅಲ್ಲ, ಜೀವವೇ ಬ್ರಹ್ಮ ಅಂತ ಹೇಳಿದರೆ ಜೀವಾತೀತ ಬ್ರಹ್ಮ ಇಲ್ಲ ಅಂದ್ರೆ ಬ್ರಹ್ಮಭಾವ ಪ್ರಸಂಗ. ಬ್ರಹ್ಮ ಅನ್ನೋದು ಇಲ್ಲ ಅಂತ ಹೇಳೋದು ಒಂದೇ. ಜೀವವೇ ಬ್ರಹ್ಮ ಅಂದ್ರೆ ವಸ್ತುತ ಇದು ಅದ್ವೈತ, ಜೀವವೇ ಬ್ರಹ್ಮ ಅಂದ್ರೆ ಜೀವಾತೀತ ಅದು ಬ್ರಹ್ಮ ಅಂತ ಇಲ್ಲ ಅಲ್ಲ, ಅದು ಅಂತತಃ ನಾಸ್ತಿಕವಾದ ಅಂತ ಅದಕ್ಕೆ ಆಚಾರ್ಯ ಹೇಳೋದು. ಮತ್ತಷ್ಟೇ ಇಲ್ಲದೆ ಜೀವವನ್ನೇ ಬ್ರಹ್ಮ ಅಂತ ಒಪ್ಪಿಕೊಂಡ್ರೆ ಜೀವ ಸವಿಶೇಷ ಅಲ್ವ, ನಿರ್ವಿಶೇಷ ಅಲ್ಲ ಬ್ರಹ್ಮ, ನಿರ್ವಿಶೇಷ ಇದು ವಿಶಿಷ್ಟ. ಅದರಿಂದ ಬ್ರಹ್ಮ ಜೀವವೇ ಬ್ರಹ್ಮ ಅಂತ ಒಪ್ಪಿಕೊಂಡ್ರೆ ಬ್ರಹ್ಮದಲ್ಲಿ ಸವಿಶೇಷತ್ವವನ್ನು ಒಪ್ಪಿಕೊಂಡಾಗಾಯ್ತು. ಅದರಿಂದ ಅಷ್ಟೇ ಅಲ್ಲದೆ ಜೀವ ವ್ಯತಿರಿಕ್ತ ಈಶ್ವರವನ್ನು ಅವರು ಹೋಗ್ತಾರೆ. ಅದರಿಂದ ನಹಿ ಜೀವಮೇ ಬ್ರಹ್ಮತ್ಯಾಚಕ್ಷತೆ ಆಯಿತು. ಇವಾಗ ಶಬ್ದ ವಿಶೇಷ ಏವಕಾರದಿಂದ ಬ್ರಹ್ಮೀ ಏತಮೇವ ಬ್ರಹ್ಮ ಅವನೇ ಬ್ರಹ್ಮಶಬ್ದವಾಚ್ಯ ಅಂತ ಹೇಳಿದ್ದಕ್ಕೆ ಸ್ಪಷ್ಟವಾಗಿ ನಾರಾಯಣನೇ ಬ್ರಹ್ಮಶಬ್ದವಾಚ್ಯ ಅಂತ ಅಲ್ಲಿ ಇಲ್ಲ, ಸರ್ವಗತ ಅಂತ ಇರುವುದು ಸ್ಪಷ್ಟವಾದ ಶ್ರುತಿ ಆಚಾರದ್ದು ಅಂದರೆ ಈ ಬ್ರಹ್ಮಸೂತ್ರದಿಂದ ಏನು ನಿರ್ಣೀತವಾಯಿತು ಅದನ್ನು ಸ್ಪಷ್ಟವಾಗಿ ಹೇಳುವಂಥ ಶ್ರುತಿ ವಚನವನ್ನು ಮುಂದೆ ಕೊಟ್ಟು ಬಿಡ್ತಾರೆ. ಇದನ್ನು ನೋಡಿ, ಏಷ ಉ ಏವ ಬ್ರಹ್ಮ, ಏಷ ಉ ಏವ. ಇದು ವಿಶೇಷ ಏನಂದ್ರೆ ಎರಡೇ ಅವಧಾರಣ, ಹೂ ಅನ್ನೋದು ಅವಧಾರಣ ಅಂತಲ್ಲ ಏವ ಅನ್ನೋದು ಅವಧಾರಣ, ಅಥವಾ ಹೂ ಅನ್ನೋದು ನಮ್ಮನ್ನ ಸಂಬೋಧನೆ ಮಾಡುವ ಹೂ ಅಂತಂದ್ರೆ ಅವನೇ ಬ್ರಹ್ಮನಲ್ವೇನಪ್ಪ. ಹೂ ಅಂದ್ರೆ ತಾತ ಅಹೋ ಹೇ ಹೈ ಹೇಳಿದ ಹಾಗೆ ಅವನೇ ಬ್ರಹ್ಮ ಅಲ್ವೇನಪ್ಪ. ಏಷ ಹೂ ಅನ್ನೋದು ಮಂತ್ರವನ್ನ ಕೇಳತಕ್ಕಂಥ ವಿದ್ಯಾರ್ಥಿಗೆ ಮಂತ್ರ ದ್ರಷ್ಟು ಹೇಳತಕ್ಕಂಥ ಸಂಬೋಧನ ಶಬ್ದವೂ ಆಗಬಹುದು, ಅವಧಾರಣವೂ ಆಗುತ್ತೆ. ಏಷ ಉ ಏವ ಬ್ರಹ್ಮ, ಅವನೊಬ್ಬನೇ ಬ್ರಹ್ಮ. ಏಷ ಉ ಏವ ಆತ್ಮ, ಯಾಕೆಂದ್ರೆ ಆತ್ಮಾನಂ ಬ್ರಹ್ಮೇ ಹೊಂದಿದ್ದಿ, ಬ್ರಹ್ಮ ಶಬ್ದ ಇದೆ. ಬ್ರಹ್ಮ ತತಮಂ ಅಪಶ್ಯತ್ ಅಂತ ಪ್ರಾರಂಭದಲ್ಲಿ ಬ್ರಹ್ಮಶಬ್ದ ಇದೆ. ಆತ್ಮಾನಂ ಪರಸ್ಮೇ ಶಂಸೆ ಅನ್ನೋ ಆತ್ಮಶಬ್ದ ಇದೆ. ಆತ್ಮಶಬ್ದ ಆದ್ಮೇಲೆ ಏತನೇವ ಬ್ರಹ್ಮೇತ್ಯಾಚಕ್ಷತೆ ಅನ್ನುವಲ್ಲಿ ಬ್ರಹ್ಮಶಬ್ದ ಇದೆ. ಈ ಏತನ್ ಆಮೇಲೆ ಆತ್ಮಾನಂ ಅದಕ್ಕೆ ಏನ್ ಮಾಡಿದ್ರು, ಈ ಎರಡೂ ಕೂಡ ನೋಡಿ ಸ್ಪಷ್ಟವಾಗಿ ಈ ಶ್ರುತಿಗೆ ಅರ್ಥ ಮಾಡಲಿಕ್ಕೆ ಒಂದು ಗೈಡ್ಲೈನ್ ಇರೋದು. ಏಷ ಉ ಏವ ಬ್ರಹ್ಮ, ಏಷ ಉ ಏವ ಆತ್ಮ, ಯಾರ ಆತ್ಮನೋ ಅವನೇ ಬ್ರಹ್ಮ, ಯಾರು ಬ್ರಹ್ಮನೋ ಅವನೇ ಆತ್ಮ. ಬ್ರಹ್ಮ ಮತ್ತು ಆತ್ಮ ಶಬ್ದಗಳು ಒಂದೇ ವಸ್ತುವನ್ನು ಹೇಳ್ತವೆ. ಯಾರದು ಅವನು ಇಲ್ಲಿ ಸೂರ್ಯ ಆತ್ಮ ಆಗಿರೋ ಸೂರ್ಯ ಅಂತ ಬಂದಿದೆ ಅನ್ನೋದೇ. ಏಷ ಉ ಏವ ಸವಿತಾ, ಸೂರ್ಯ ಅಂತ ಅನ್ನೋದು ಅವನಿಗೆ ಹೆಸರಪ್ಪ. ಸವಿತಾ ಅಂದ್ರೆ ಸೂರ್ಯವಾಚಕ ಸಮಸ್ತ ಪದಗಳು. ಆಮೇಲೆ ಏಷ ಉ ಏವ ಇಂದ್ರ, ಇದು ಯಾಕೆ ಇಂದ್ರ ಶಬ್ದ ಯಾಕೆ ಅಂತ ನಿನ್ನೆ ನೀವು ಕೇಳಿದ್ರಿ, ನಾನು ಅದಕ್ಕೆ ನಿನ್ನೆ ಎರಡು ವಿಧವಾದ ವಿವರಣೆ ಕೊಟ್ಟೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇಲ್ಲಿ ಬೃಹತಿ ಸಹಸ್ರವನ್ನ ವಿಶ್ವಾಮಿತ್ರ ಹೇಳುವಾಗ
ಅಲ್ಲಿ ಇಂದ್ರ ಅಂತ ಶಬ್ದ ಬರುತ್ತೆ. ಇಂದ್ರ ಅಂದ್ರೆ ಅಲ್ಲಿ ಇಂದ್ರ ಸ್ಥಿತನಾಗಿರ್ತಕ್ಕಂಥ ಪರಮಾತ್ಮ ಅಂತಲೇ ಅರ್ಥ. ಅದರಿಂದ ಇಲ್ಲಿ ಪ್ರಾಣ ಇಂದ್ರ ಸೂರ್ಯನ ಹಾಗೆ ಇಂದ್ರನು ಊರೋ ಪ್ರಸ್ತುತ ಅವನೇ ಅಹಂ ಪ್ರಾಣೋವಾಹಸ್ಪೃಶೇತ ಇಂದ್ರ ಹೇಳಿದ. ಅಲ್ಲಿ ಇಂದ್ರ ಸ್ಥಿತನಾಗಿರ್ತಕ್ಕ ಭಗವಂತ, ಯಾಕಂದ್ರೆ ಇಂದ್ರ ಶಬ್ದ ವಾಚನ ಅದು ಭಗವಂತ. ಅದಕ್ಕೋಸ್ಕರ ನೋಡಿ, ಇಡೀ ಐದನೇ ಉಪನಿಷತ್ತಿಗೆ ಅರ್ಥ ಮಾಡಲಿಕ್ಕೆ ಒಂದು ಗೈಡ್ಲೈನ್ ಇದ್ದಾಗಿದೆ ಈ ಮಂತ್ರ, ಈ ಶ್ರುತಿ. ಏಷವು ಏವ ಆತ್ಮ, ಏಷವು ಏವ ಸವಿತ, ಏಷವು ಏವ ಇಂದ್ರ. ಯಾರವ ಅವನೇ ಅಂತ ಎಲ್ಲ ಒಬ್ಬರೇ ಅಂತ ಆಯ್ತು, ಯಾರು ಅಂತ ಆಗಲಿಲ್ಲಲ್ಲ. ಆತ್ಮ ಬ್ರಹ್ಮ ಇಂದ್ರ ಸವಿತ ಎಲ್ಲ ಒಬ್ಬರೇ, ಯಾರು ಅವನು ಸೂರ್ಯನೇ ಇರ್ಬೋದಲ್ಲ. ಅಂದ್ರೆ ಯಾರದೇ ಯೇವ ಹರಿಹಿ, ಯೇವ ಹರಿಹಿ, ಯಾರು ಹರಿಯೋ ಹರಿಶಬ್ದ ಅಲ್ರಿ. ಯವು ಏವ ಹರಿಹಿ, ಯೇಷವು ಏವ ಅಲ್ಲ, ಯವು ಏವ ಹರಿಹಿ, ಯವು ಏವ ಹರಿಹಿ, ಯೇಷವು ಏವ ಇಂದ್ರ. ಯಾರು ಹರಿಶಬ್ದ ವಾಚ್ಯನೋ ಅವರೇ ಇಂದ್ರ ಸವಿದು ಆತ್ಮ ಬ್ರಹ್ಮ ಅನುಶಬ್ದ ವಾಚ್ಯ ಅಂತ ಶ್ರುತ್ಯರ್ಥ ಆಗ್ಬೇಕಾದ್ರೆ ಏವ ಆಗ್ಬೇಕಾದ್ರೆ ಯೇಷವು ಏವ ಇದೆಯಾ? ಓ, ಅದು ಶ್ರುತಿ ಅಲ್ಲ, ಅದು ಅಪಶ್ರುತಿ. ಹೇ, ಅದು ಅಪಶ್ರುತಿ. ಅಲ್ಲಲ್ಲ, ಯವು ಏವ ಹರಿಹಿ, ಯವು ಏವ ಹರಿಹಿ, ಯಾರು ಹರಿಶಬ್ದ ವಾಚ್ಯನೋ ಯೇಷವು ಏವ ಸವಿತ ಇಂದ್ರ ಆತ್ಮ ಅಂತ. ಅದು ಒಂದು ಪ್ರಸಿದ್ಧವಾದನ್ನು ಹೇಳಿ ಅಪ್ರಸಿದ್ಧವನ್ನು ಸಮನ್ವಯ ಮಾಡಿದಲ್ವಾ. ಯೇಷವು ಏವ ಹರಿಹಿ ಅಂತ ಯಾಕಂದು ಅವನೇ ಹರಿ ಇದ್ದಲ್ಲ, ಯಾರು ಹರಿಯೋ ಅವನೇ ಇಂದ್ರ ಸವಿತ ಮುಂತಾದ ಶಬ್ದಗಳ ವಾಚ್ಯ ಅಂತ ಸರಸವಾಗಿ ಅದರ ಅರ್ಥಾನುಸಂಧಾನ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರಿಂಟ್ ಮಾಡಿ ತಕ್ಕಂಥದ್ದು ಏನದು, ಈ ಯವು ಏವ ಹರಿಹಿ, ಯಾರು ಹರಿಶಬ್ದ ವಾಚ್ಯನೋ ಅವನೇ ಬ್ರಹ್ಮಾತ್ಮ ಇಂದ್ರಾದಿ ಶಬ್ದ ವಾಚ್ಯ. ಹಾ, ಅವನು ಹರಿ ಅಂತಂದ್ರೆ ಏನು ಅಂದರೆ ಹರಿಹಿ ಅನ್ನೋದನ್ನೇ ಒಂದು ನಿರ್ವಚನ ಮಾಡಿ ತೋರಿಸ್ತಾರೆ. ಹರತಿ ಪರಪರಾನಂದ, ಪರಹ ಪರಮಾನಂದ, ಹರತಿ ಪರಹ ಪರಮಾನಂದ. ಹೇಗೆ ಇದರಲ್ಲಿ ಹೇಗಿದೆ ನೋಡಬೇಕು. ಋಷಿಕೇಶ್ ಇತರ ಪರಪರಾನಂದ ಪರಮಾನಂದ ಅಂತ ಇದೆ. ಹಾ, ಹಾ ಕರೆಕ್ಟು. ಯೇಷು ಏವ ಬ್ರಹ್ಮ, ಯೇಷು ಏವಾತ್ಮ, ಯೇಷು ಏವ ಸವಿತ, ಯೇಷು ಏವ ಇಂದ್ರೋ, ಯವು ಏವ ಹರಿ ಹರತಿ ಬರ ಪರಾನಂದ. ಇದೀಗ ಇಂದ್ರದಿಂದ ಹಾಗೆ ಇದು ಪರಾನಂದ ಅಂತ ಇದೆ. ಇದರಲ್ಲಿ ಮಾತ್ರ ಪರಮಾನಂದ ಅಂತ ಪ್ರಿಂಟ್ ಮಾಡಿದ್ದಾರೆ. ಅದೆಲ್ಲ ಪ್ರಿಂಟು ಹೆಚ್ಚು ಅದೇ ಹೇಳಿದ್ನಲ್ಲ, ಇದು ಪೂರ್ತಿ ಸರಿ ಇಲ್ಲ ಅಂತ ಅದಕ್ಕೆ ಹೇಳಿದ್ದಾರೆ. ಅದು ಯಾಕೋ ಇದು ಇದು ಋಷಿಯೇಳ್ ತೀರ್ಥರ ಪಾಠಾನುಸಾರಿಯಾಗಿ ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು ಉಡುಪಿಯಲ್ಲಿ. ಹೌದು, ಒಂದು ಬ್ರಹ್ಮಸೂತ್ರ ಭಾಷ್ಯ, ಆ ಭಾಷ್ಯದ ಪುಸ್ತಕ ಪ್ರಕಾರ ಇವರು ಮೇಲಿದ್ದು ಪ್ರಿಂಟ್, ಆ ಭಾಷೆಯ ಅವ್ರ ಪ್ರಿಂಟ್ನಲ್ಲಿ ತಪ್ಪದು. ಹರಿಹಿ ಅನ್ನುವುದಕ್ಕೆ ಹರತಿ ಅಂತ ನಿಷ್ಪತ್ತಿ ಕೊಟ್ಟರು, ಹರತೀತಿ ಹರಿಹಿ ಅಂತ. ಅಂದರೆ ಹರತಿ ಅನ್ನೋದಕ್ಕೆ ಎರಡರ್ಥ, ಒಂದು ಸಂಹರತಿ, ಒಂದು ಆಹರತಿ. ಸಂಹರತಿ ಸರ್ವ ಸಂಹಾರಕನಾದ್ದರಿಂದ ಅವನು ಹರಿ. ಈಗ ಅಲ್ಲಿ ಈ ಈ ನಿರ್ವಚನೆ ಯಾಕೆ ಕೊಟ್ಟರು ಅಂದರೆ ಹರತೀತಿ ಹರಹ ಅಂತಲೂ ಆಗತ್ತೆ. ಅವನು ಸಂಹಾರಕ ಆದರೆ ಇನ್ನು ನೋಡಿ, ಹರಿಹಿ ಹರಹ ಅಕಾರ ಗೀತ ಅವನು ಅತಿಶಯ ಅರ್ಥ. ಸೊ ಹರದಿಂದ ಹರಿ ಇಕಾರ ಬಂದಾಗ ಅವನು ಅದೇ ಸಂಹಾರಕ, ಅಲ್ಲಿ ಸಂಹಾರಕ ಅಂತ. ಹರಿ ಹರತಿ ಹರತಿ ಇತಿ ಹರಿಹಿ ಅಂತಂದು. ಆಮೇಲೆ ಪರಹ ಪರಾನಂದ, ಅವನು ಸರ್ವೋತ್ತಮ ಮತ್ತು ಪೂರ್ಣ. ಇತಿ ಚ ಇಂದ್ರದ್ಯುಮ್ನ ಶಾಖಾಯ ಯಾವುದು ಹೌದು ಅಲ್ಲ ಹೌದೌದು ಪರಹ ಪರಾನಂದ ಹರಿಹಿ ಹರತಿ ಹರತಿ ಇತಿ ಹೇತೋ ಹರಿಹಿ ಇತ್ಯಂತ ಇಷ್ಟತೆ.